ಇಲ್ಲೊಂದು ಕಾರು ಅಂದ್ರೆ ಒಮಿನಿ ಸಂಪೂರ್ಣವಾಗಿ ನವೀಕರಣದ ಮೂಲಕ ಸಿದ್ಧಗೊಳ್ಳುತ್ತಿದೆ. ನವೀಕರಣವೆಂದರೆ ಓಮಿನಿಯ ಯಂತ್ರದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಉಂಟಾಗದೆ ಸುಮಾರು 16,000 ಕಿಲೋಮೀಟರ್ ಸುಲಲಿತವಾಗಿ ಪ್ರಯಾಣಿಸುವ ಹಾಗೆ ನವೀಕರಿಸಲಾಗುತ್ತಿದೆ. ಇವರ ಹೆಸರು ಅಜೇಶ್. ಚಿಕ್ಕಮಗಳೂರು ಜಿಲ್ಲೆಯ ನರಸಿಂಹರಾಜಪುರ ತಾಲೂಕಿನಲ್ಲಿ ನೆಲೆಸಿರುವ ಇವರು ವೃತ್ತಿಯಲ್ಲಿ ಮೆಕ್ಯಾನಿಕ್. ಸುತ್ತಮುತ್ತಲಿನ ಮಾಲೀಕರ ಕಾರುಗಳಿಗೆ ಇವರೇ ವೈದ್ಯರು. ಇದೀಗ ಅಜೇಶ್ ಓಮಿನಿಯೊಂದನ್ನು ಸುಂದರವಾಗಿ ಹಾಗೂ ಪ್ರಯಾಣ ಮಧ್ಯದಲ್ಲಿ ಯಾವುದೇ ಸಮಸ್ಯೆಗಳು ಉಂಟಾಗದ ರೀತಿಯಲ್ಲಿ ಸಿದ್ಧಗೊಳಿಸುತ್ತಿದ್ದಾರೆ. ಈ ಓಮಿನಿಯನ್ನು ಇಷ್ಟೊಂದು ಸುಂದರವಾಗಿ ನವೀಕರಿಸುತ್ತಿರುವ ಮೂಲ ಉದ್ದೇಶ ಬಹಳ ದೊಡ್ಡ ಮಟ್ಟದಾಗಿದೆ. ಎಕ್ಸಲೇಟರ್ ಕೇಬಲ್ ಯಾಕಂದ್ರೆ ಫ್ರೆಶ್ ಆಗಿ ಒಂದು 500,000 ಕಿಲೋಮೀಟರ್ ಬ್ಯಾಕ್ ಸೈಡ್ ಅಲ್ಲಿ ಏನಾದ್ರು ಚೇಂಜ್ ಮಾಡಿದ್ರು ತೊಂದ್ರೆ ಇಲ್ಲ. ಓಕೆ, ಅಲ್ಲದೆ ಎಕ್ಸಲೇಟರ್ ಕೇಬಲ್ ಯಾವ್ದೆಲ್ಲ ಅಂದ್ರೆ ಈಗಾದ್ರು ಕ್ಲಚ್ ಕೇಬಲ್, ಎಕ್ಸಲೇಟರ್ ಕೇಬಲ್. ಈಗ ನೀವೀಗ ಹಾಕಿರುವಂತ ಕೇಬಲ್ಸ್ ಗಳು ಆಲ್ಮೋಸ್ಟ್ ನಮ್ಮ ರಫ್ ಡ್ರೈವ್ ಅಲ್ಲ, ನಾರ್ಮಲ್ ಡ್ರೈವ್ ಆದ್ರೆ ಎಷ್ಟು ಕಿಲೋಮೀಟರ್ ತನಕ ನಮಗೆ ರನ್ನಿಂಗ್ ಕೆಪಾಸಿಟಿ ಸಿಗುತ್ತೆ? ಎಕ್ಸಲೇಟರ್ ಕೇಬಲ್ ಎಲ್ಲ 50,000 ಬರುತ್ತೆ. 50,000 ತನಕ ಬರುತ್ತೆ ಆರಾಮಾಗಿ. ಆದ್ಮೇಲೆ ಕ್ಲಚ್ ಕೇಬಲ್ ಅಷ್ಟೇ. ಓಕೆ, ಈಗ ಅಡ್ವಾನ್ಸ್ ಅಂದ್ರೆ ಇದು ಆಕ್ಚುಲಿ ನಾವು ಚೇಂಜ್ ಮಾಡಿ ಸುಮಾರು ಟೈಮ್ ಆಗಿದೆ. ಅಡ್ವಾನ್ಸ್ ಆಗಿ ಚೇಂಜ್ ಮಾಡಿರೋದು ಎಕ್ಸಲೇಟರ್ ಕೇಬಲ್ ಆಗ್ಲಿ, ಇದು ಹ್ಯಾಂಡ್ ಬ್ರೇಕ್ ಕೇಬಲ್. ಹ್ಯಾಂಡ್ ಬ್ರೇಕ್ ಕೇಬಲ್ ಹೈ ರೇಂಜ್ ಅಲ್ಲಿ ಹೋಗ್ತಾ ಇರೋದು. ಈ ಲಡಾಖ್ ಎಲ್ಲ ಹೋದ್ರೆ ಜಮ್ಮು ಕಾಶ್ಮೀರ ಎಲ್ಲ ಹ್ಯಾಂಡ್ ಬ್ರೇಕ್ ಯೂಸ್ ಮಾಡ್ಲಿಕ್ಕೆ ಇಂಪಾರ್ಟೆಂಟ್, ಯಾಕಂದ್ರೆ ಅಲ್ಲಿ ಬೇರೆ ಗೇರಲ್ಲಿ ನಿಲ್ಲುತ್ತೆ ಅಂತ ಹೇಳಕ್ ಬರಲ್ಲ. ಓಕೆ, ಹಾಗಾಗಿ ಕೇಬಲ್ ಗಳೆಲ್ಲ ರಫ್ ಆಗಿರೋದ್ರಿಂದ ಹ್ಯಾಂಡ್ ಬ್ರೇಕ್ ಕೇಬಲ್ ಚೇಂಜ್ ಮಾಡಿದ್ದೀನಿ. ರಿಯರ್ ವೀಲ್ ಲೈನರ್ ಚೇಂಜ್ ಮಾಡಿದ್ದೀನಿ. ಓಕೆ, ಬೇರಿಂಗ್ಸು ಅಷ್ಟೇ, ನಾಲ್ಕು ವೀಲು ಪಕ್ಕ ವರ್ಕ್ ಆಗಿದೆ. ಓಕೆ, ಅದೇ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಲಾಂಗ್ ಡ್ರೈವ್ ಗೆ ಮೇನ್ ಚೆಕ್ ಮಾಡಬೇಕಾಯ್ತು ನಾಲ್ಕು ವೀಲು, ವೀಲ್ ಬೇರಿಂಗು, ಎಕ್ಸಲೇಟರ್ ಕೇಬಲ್, ಕ್ಲಚ್ ಕೇಬಲ್. ಸ್ನೇಹಿತರೆ, ಆ ಮೂಲ ಉದ್ದೇಶ ಬಗ್ಗೆ ಹೇಳುವ ಮೊದಲು ನಮ್ಮ ಬದುಕಿನಲ್ಲೊಂದಾಗಿ ಹೋಗಿರುವ ಪ್ಲಾಸ್ಟಿಕ್ ಬಳಕೆ ಬಗ್ಗೆ ಒಂಚೂರು ಹೇಳಿಬಿಡ್ತೀವಿ ಕೇಳಿ. ಪ್ಲಾಸ್ಟಿಕ್ ಬಳಕೆ ಮತ್ತು ಅದರಿಂದ ಪರಿಸರಕ್ಕೆ ಮಾರಕ ಎಷ್ಟರ ಮಟ್ಟಿಗಿದೆ ಎಂದು ನಿಮಗೆಲ್ಲ ತಿಳಿದೇ ಇದೆ. ನಾವು ಎಷ್ಟೇ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕೆಂದರೂ ಸಾಧ್ಯವಾಗದ ಮಟ್ಟವನ್ನು ತಲುಪಿದ್ದೇವೆ. ಸರ್ಕಾರಗಳು ಎಷ್ಟೇ ಪ್ಲಾಸ್ಟಿಕ್ ಮುಕ್ತ ಸಮಾಜ ಮಾಡ ಹೊರಟರೂ ಸಾಧ್ಯವೇ ಆಗದ ಮಟ್ಟಿಗೆ ಪ್ಲಾಸ್ಟಿಕ್ ನಮ್ಮ ಜೀವನವನ್ನು ಆವರಿಸಿದೆ. ಪ್ಲಾಸ್ಟಿಕ್ ನಿಷೇಧಕ್ಕೆ ಬಹಳ ಮುಖ್ಯ ಕಾರಣ ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗದೇ ಇರುವುದು. ಸುಟ್ಟರೆ ಅದರಿಂದ ಬರುವ ಕೆಟ್ಟ ಅನಿಲ ಗಾಳಿಯೊಂದಿಗೆ ಸೇರಿ ವಾಯು ಮಾಲಿನ್ಯ ಉಂಟಾಗುವುದು. ಹಾಗೆ ಪ್ಲಾಸ್ಟಿಕ್ನಿಂದ ಉಂಟಾಗುವ ಪರಿಸರ ಹಾನಿಯನ್ನು ಪಟ್ಟಿ ಮಾಡುತ್ತಾ ಹೋದರೆ ಈ ಪ್ಲಾಸ್ಟಿಕ್ ಅನ್ನುವುದು ಯಾಕಾದರೂ ನಮ್ಮ ಬದುಕಿನಲ್ಲೊಂದಾಯಿತು ಎಂಬ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಮೂಡುವುದು ಸಾಮಾನ್ಯ. ಆದರೆ ಅದಕ್ಕೆ ಉತ್ತರ ಅಥವಾ ಪರ್ಯಾಯ ವ್ಯವಸ್ಥೆ ಕುರಿತು ಯಾರೊಬ್ಬರಲ್ಲೂ ಯಾವ ಮಾರ್ಗವೂ ಇಲ್ಲದಾಗಿದೆ. ನರಸಿಂಹರಾಜಪುರದ ವಿನೋದ್ ಪಿಜೆ ಎಂಬ ಯುವಕ ಈ ಪ್ಲಾಸ್ಟಿಕ್ನಿಂದ ಮನುಕುಲಕ್ಕೆ ಆಗುತ್ತಿರುವ ಮಾರಕ ಹಾಗೂ ಪ್ಲಾಸ್ಟಿಕ್ ಮರುಬಳಕೆಯ ಬಗ್ಗೆ ದೇಶದ ಜನರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ನರಸಿಂಹರಾಜಪುರದಿಂದ ಕಾಶ್ಮೀರದವರೆಗೂ ಓಮಿನಿಯಲ್ಲಿ ಒಬ್ಬರೇ ಸಂಚರಿಸುವ ಮೂಲಕ ಮನುಕುಲದ ಒಳಿತಿಗೆ ಹಾಗೂ ಮುಂದಿನ ಪೀಳಿಗೆಗೆ ಪರಿಸರವನ್ನು ಉಳಿಸಿಡುವ ಬಗ್ಗೆ ಅರಿವನ್ನು ಮೂಡಿಸುವ ಬಹಳ ದೊಡ್ಡ ಸಾಹಸಕ್ಕೆ ಮುಂದಾಗಿದ್ದಾರೆ. ನನ್ನ ಗಾಡಿಯಲ್ಲೇ ನಾನು ಬರೆದಿದ್ದೀನಿ, ಲೆಸ್ ಪೊಲ್ಯೂಷನ್ ಇಸ್ ದ ಬೆಸ್ಟ್ ಸೊಲ್ಯೂಷನ್ ಅಂಡ್ ಸೇ ನೋ ಟು ಪ್ಲಾಸ್ಟಿಕ್ ಅಂತ ಹೇಳ್ಬಿಟ್ಟು. ಇದೇನಕ್ಕೆ ನಾನು ಈ ತರದೊಂದು ಅವೇರ್ನೆಸ್ ಅನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗಿನ ಕಾಲದಲ್ಲಿ ಬಂದ್ಬಿಟ್ಟು ಪ್ಲಾಸ್ಟಿಕ್ಕಿನ ಬಗ್ಗೆ ಯಾರು ಒಂದು ಅಷ್ಟು ಥಿಂಕ್ ಮಾಡ್ತಾ ಇಲ್ಲ. ಎಲ್ಲ ಸಿಗ್ತಾ ಇದೆ, ಅಂಗಡಿಗಳಿಂದ ಪರ್ಚೇಸ್ ಮಾಡ್ತಿದ್ರೆ, ಯೂಸ್ ಮಾಡ್ತಿದ್ರೆ, ಥ್ರೋ ಔಟ್ ಮಾಡ್ತಿದ್ರೆ ಅಷ್ಟೇ. ಬಟ್ ಥ್ರೋ ಔಟ್ ಮಾಡೋದ್ರಿಂದ ಏನೇನು ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗ್ತಿದೆ ಅಂದ್ರೆ, ನಮಗೆ ಪೊಲ್ಯೂಷನ್ಸ್ ಮೇನ್ ಆಗಿ ಇನ್ನು 2050 ಜನರೇಷನ್ ಅಲ್ಲೆಲ್ಲ ಬಂದ್ಬಿಟ್ಟು ನಾವು ಇದೇ ರೀತಿ ಈಗ ನಾವು ಏನು ಕಂಟಿನ್ಯೂ ಮಾಡ್ತಾ ಇದೀವಿ, ಇದೇ ಸಿಚುವೇಶನ್ ನಾವು ಮುಂದೆ ಕಂಟಿನ್ಯೂ ಮಾಡಿಬಿಟ್ರೆ ತುಂಬಾ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗ್ತವೆ. ಏನಕ್ಕೆ ಅಂತ ಹೇಳಿದ್ರೆ, ಈಗ ಆಲ್ಮೋಸ್ಟ್ ನಮ್ಮ ಇಂಡಿಯಾದಲ್ಲಿ 26,000 ಟನ್ಗಳಷ್ಟು ಪ್ಲಾಸ್ಟಿಕ್ ಅನ್ನ ನಾವು ವೇಸ್ಟ್ಗೆ ಬಿಸಾಡ್ತಾ ಇದೀವಿ. ಅಂದ್ರೆ ಒಂದು ದಿನದ ವೇಸ್ಟ್ ಆಯ್ತಾ ನಾನು ಹೇಳ್ತಾ ಇರೋದು, 26,000 ಟನ್ಗಳು. ಇದೇನಾಗುತ್ತೆ ಅಂತ ಹೇಳಿದ್ರೆ, 26,000 ಟನ್ಸ್ ಅನ್ನೋದು ಏನಿದೆ, ಇದು ಬಂದ್ಬಿಟ್ಟು ನಿಮಗೆ ಒಂದು ದಿನ, ಇದ್ರ 70% ಜನ ಬಂದ್ಬಿಟ್ಟು ಸಮುದ್ರಕ್ಕೆ ಇಲ್ಲ ಅಂದ್ರೆ ಮಣ್ಣಿನ ಅಡಿಗಡೆ ಹಾಕ್ತಾ ಇದ್ದಾರೆ, ಅಂದ್ರೆ ಮಣ್ಣಲ್ಲೆಲ್ಲ ಮಿಕ್ಸ್ ಮಾಡಿ ಹಾಕ್ತಾ ಇದ್ದಾರೆ. ಬಟ್ ಇದರಿಂದ ಏನು ಉಪಯೋಗಕ್ಕೆ ಬರಲ್ಲ, ಓನ್ಲಿ 6% ಅಷ್ಟೇ ಮಾತ್ರ ನಮಗೆ ರೀಸೈಕ್ಲಿಂಗ್ ಹಬ್ಬಿಗೋಸ್ಕರ ತಗೊಳ್ತಾ ಇದ್ದಾರೆ, ರೀಸೈಕಲ್ ಮಾಡಿಬಿಟ್ಟು ಬೇರೆ ಪ್ರಾಡಕ್ಟ್ಗಳನ್ನ ಮಾಡ್ತಾ ಇದ್ದಾರೆ. ಸುಮಾರು 16,000 ಕಿಲೋಮೀಟರ್ ಒಬ್ಬರೇ ಸಂಚರಿಸುವುದು ಹಾಗೂ ನರಸಿಂಹರಾಜಪುರದಿಂದ ಗೋಕರ್ಣ ತಲುಪಿ ಭಾರತದ ಗಡಿ ಪ್ರದೇಶಗಳ ಮುಖಾಂತರ ಕಾಶ್ಮೀರವನ್ನು ತಲುಪುವ 3 ತಿಂಗಳ ಕಾಲ ಪ್ರಯಾಣಿಸುವುದು ಸಾಮಾನ್ಯ ಸಾಹಸವೇ ಅಲ್ಲ, ಪ್ರತಿಯೊಬ್ಬರೂ ಬೆಕ್ಕಸ ಬೆರಗಾಗುವಂತಹ ಸಾಧನೆಯೇ ಸರಿ.
ಹಾಗೆ ಸಂಚರಿಸುವಾಗ ರಸ್ತೆಯ ಅಕ್ಕಪಕ್ಕದಲ್ಲಿ ಸಾರ್ವಜನಿಕರು ಪ್ಲಾಸ್ಟಿಕ್ ದುರ್ಬಳಕೆ ಕಂಡರೆ ಅದರಿಂದ ಪರಿಸರಕ್ಕಾಗುವ ಮಾರಕವನ್ನು ತಿಳಿ ಹೇಳುವುದು ಪ್ಲಾಸ್ಟಿಕ್ ಮುಕ್ತ ಸಮಾಜ ನಿರ್ಮಾಣಕ್ಕೆ ಹಾಗೂ ಅಗತ್ಯಕ್ಕಿಂತ ಹೆಚ್ಚು ಪ್ಲಾಸ್ಟಿಕ್ ಬಳಸದೇ ಇರುವ ಹಾಗೆ ಅವರಿಂದ ಪ್ರವಾಣಿಕರಿಸುವ ಮೂಲಕ ಜೀವನದಲ್ಲೊಂದು ಸಾಧನೆ ಮಾಡಬೇಕು ಆ ಸಾಧನೆ ಪ್ರತಿಯೊಬ್ಬರಿಗೂ ಮಾದರಿಯಾಗಬೇಕು ಮತ್ತು ಮುಂದಿನ ಪೀಳಿಗೆಗೆ ನೆರವಾಗಬೇಕು ಎನ್ನುವ ಆಶಯದೊಂದಿಗೆ ಈ ಪ್ರಯಾಣವನ್ನು ಆರಂಭಿಸುತ್ತಿದ್ದಾರೆ ವಿನೋದ್ ಪಿಜೆ ಅವರು ನಮ್ಮ ಇಂಡಿಯಾದಲ್ಲಿ ವರ್ಲ್ಡ್ ಅಲ್ಲಿ ಇರುವಂತ ಪಾಪ್ಯುಲೇಷನ್ ಅಲ್ಲಿ ಇಂಡಿಯಾ ಪಾಪ್ಯುಲೇಷನ್ ತುಂಬಾ ಜಾಸ್ತಿ ಇದೆ ಅದರಿಂದನೇ ನಾವೀಗ ಈಗ ಒಬ್ಬ ನಮಗೇನು ಈಗೆಲ್ಲ ಒಟ್ಟೊಟ್ಟಿಗೆ ಅಂತೂ ಯಾರಿಗೂ ಮಾಡೋಕ್ಕಾಗಲ್ಲ ಬಟ್ ಬೇಸಿಕ್ ಆಗಿ ನಮ್ಮ ಕಡೆಯಿಂದ ಈಗ ಒಬ್ಬ ಸಾಮಾನ್ಯ ನಾಗರಿಕನಾಗಿ ನನ್ನ ಕೈಯಿಂದ ಏನು ಮಾಡೋಕ್ಕಾಗುತ್ತೆ ನಾನು ಅದನ್ನು ಮಾಡಬೇಕು ಅದು ನನ್ನ ಒಂದು ಏನು ಹೇಳೋದು ನಾನು ಮಾಡಬೇಕಾಗಿರುವಂಥ ಒಂದು ಜವಾಬ್ದಾರಿ ಅದನ್ನು ನಾನು ಕಂಟಿನ್ಯೂಸ್ಲಿ ಮಾಡಲೇಬೇಕು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಾವೀಗ ನಾರ್ಮಲಿ ಒಂದು ಸೈಡ್ಗೆಲ್ಲ ಹೋಗಬೇಕಾದ್ರೆ ಎಲ್ಲ ಟೂರು ಟ್ರಿಪ್ ಎಲ್ಲ ಹೋಗಬೇಕಾದ್ರೆ ಪ್ಲಾಸ್ಟಿಕ್ಗಳನ್ನೆಲ್ಲ ನಾವು ವಾಟರ್ ಬಾಟಲ್ಗಳನ್ನು 1 ಲೀಟರ್ದು ನಾವು ಹೊರಗಡೆಯಿಂದ ತಗೊಳ್ತೀವಿ ಬಟ್ ಯೂಸ್ ಆದ್ಮೇಲೆ ಏನ್ ಮಾಡ್ತೀವಿ ನಾವು ಹೋಗಿರುವಂತ ಪ್ಲೇಸ್ಗಳನ್ನ ಅದನ್ನು ಬಿಸಾಡ್ಬಿಟ್ಟು ಬರ್ತೀವಿ ಬಟ್ ಇದು ಕಲೆಕ್ಟ್ ಮಾಡೋದಕ್ಕೋಸ್ಕರನೇ ಒಂದು ಡಸ್ಟ್ಬಿನ್ ಅಂತ ಹೇಳ್ಬಿಟ್ಟು ಇಟ್ಟಿರ್ತಾರೆ ತ್ಯಾಜ್ಯ ವಸ್ತುಗಳನ್ನು ಸಂಗ್ರಹಿಸೋದಕ್ಕೋಸ್ಕರನೇ ಒಂದು ಏನಾದ್ರು ಒಂದು ವ್ಯವಸ್ಥೆಗಳನ್ನು ಆ ಜಾಗದಲ್ಲಿ ಮಾಡಿರ್ತಾರೆ ಎಲ್ಲರೂ ಏನ್ ಮಾಡಬೇಕು ಅಂದ್ರೆ ನಿಮಗೆ ನೀವು ಯೂಸ್ ಮಾಡಿರುವಂತ ಪ್ರಾಡಕ್ಟ್ ನೀವು ಥ್ರೋ ಮಾಡೋದಕ್ಕಿಂತ ಮುಂಚೆ ಆ ಗಾರ್ಬೇಜ್ ಬಾಕ್ಸ್ ಏನಿದೆ ಆ ಬಾಕ್ಸ್ ಒಳಗಡೆ ಹಾಕಿ ಬದುಕು ಕ್ಷಣಿಕ ಬದುಕಿರುವವರೆಗೂ ಇತರರಿಗೆ ಆಗದಿರುವ ಮಾರಕ ಈ ಮಾತು ವಿನೋದ್ ಅವರು ಕೈಗೊಂಡಿರುವ ಸಾಧನೆಯ ತಾತ್ಪರ್ಯವೆನ್ನಬಹುದು ಒಟ್ಟಾರೆ ಸಮಾಜದ ಒಳಿತಿಗೆ ಚಿಂತಿಸುವ ಮೂಲಕ ಜೀವನದಲ್ಲೊಂದು ಮಹತ್ತರ ಸಾಧನೆಗೆ ಮುಂದಾಗಿರುವ ವಿನೋದ್ ಅದಕ್ಕೆ ಪೂರಕವಾಗಿರುವ ಅಜೇಶ್ ತಂಡಕ್ಕೆ ಹಾಗೂ ಇದೆಲ್ಲದಕ್ಕೂ ಬೆನ್ನೆಲುಬಾಗಿ ನಿಂತಿರುವ ಜೆಸಿ ಸಂಸ್ಥೆ ಸೇರಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಇವರ ಕುಟುಂಬದವರಿಗೆ ಈ ಸಾಧನೆಗೆ ಸಹಕರಿಸುತ್ತಿರುವ ಇವರ ಸ್ನೇಹಿತರಿಗೆ ಆಲ್ ದ ಬೆಸ್ಟ್ ಹೇಳುವ ಮೂಲಕ ಈ ಪ್ರಯಾಣ ಹಾಗೂ ಕೈಗೊಂಡಿರುವ ಕಾರ್ಯ ಇವೆರಡಕ್ಕೂ ಯುನೈಟೆಡ್ ನ್ಯೂಸ್ ಕನ್ನಡ ವಾಹಿನಿಯು ಶುಭಾಶಯವನ್ನು ಸೂಚಿಸುತ್ತಿದೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ